ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಗುಡ್ ಮಾರ್ನಿಂಗ್ ಟು ಆಲ್ ಈ ವಿಡಿಯೋ ನಮ್ಮ ಜಿ ಎನ್ ಎಮ್ ನರ್ಸಿಂಗ್ ಅಪ್ಲಿಕೇಶನ್ ಹಾಕಿರುವಂಥ ಮತ್ತು ಆಪ್ಷನ್ ಆಪ್ಷನ್ಟ್ರಿ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇರುವಂಥದ್ದು ನಿನ್ನೆ ಒಂದು ಏನೋ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದರು ಸೊ ಇದರಲ್ಲಿ ನಮಗೆ ತಿಳ್ಕೊಬೇಕಿರುವಂಥ ವೆರಿ ಇಂಪಾರ್ಟೆಂಟ್ಸ್ ಥಿಂಗ್ಸ್ ಏನಂತಂದರೆ ಒಂದು ಇಲ್ಲಿ ಸೀಟ್ ಮೆಟ್ರಿಕ್ಸ್ ಅಬ್ಸ್ಟ್ರಾಕ್ಟನ್ನು ಕೊಟ್ಟಿದ್ದಾರೆ ಅಂದರೆ ಟೋಟಲ್ ಎಷ್ಟು ಸೀಟ್ಗಳಿದ್ದಾವೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಒಂದು ಅಬ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಇದು ಮಾಹಿತಿ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಿಮ್ಮಲ್ಲಿ ಏನೋ ಡೌಟ್ ಇದ್ದರೂ ಕೂಡ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿರಿ ನಾನು ಫ್ರೀ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿನ ಕೊಡ್ತೇನೆ ಸೊ ಇದು ನೋಡ್ಬೋದು ಗೋರ್ಮೆಂಟ್ ಕಾಲೇಜಿದೆ ಒಟ್ಟು ಗೋರ್ಮೆಂಟ್ ಹದಿನೆಂಟು ಕಾಲೇಜ್ಗಳಿದ್ದಾವೆ ಸೊ ಹದಿನೆಂಟು ಕಾಲೇಜ್ಗಳಲ್ಲಿ ಆರುನೂರ ಐವತ್ತೊಂದು ಸೀಟ್ಗಳಿದ್ದಾವೆ ಅಂದರೆ ಇರೋದು ಆಮೇಲೆ ಇದರಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ ಎಷ್ಟಿದಾವಪ್ಪ ಅಂತಂದರೆ ಈ ಒಂದು ಆರುನೂರ ಐವತ್ತೊಂದು ಸೀಟುಗಳು ಬರೀ ಅಂದರೆ ಹದಿನೆಂಟು ಕಾಲೇಜಲ್ಲಿ ಆರುನೂರ ಐವತ್ತೊಂದು ಸೀಟ್ಗಳಿದ್ದಾವೆ ಟೋಟಲ್ ಇವೆಲ್ಲೂಗಳು ಕೂಡ ಗೌರ್ಮೆಂಟ್ ಅಂಡರ್ಗೆ ಹೋಗ್ತಾವೆ ಆರುನೂರ ಐವತ್ತೊಂದು ಗೋರ್ಮೆಂಟಿಗೆ ಹೋಗ್ತಾವೆ ಅದರಲ್ಲಿ ಆರುನೂರ ಐವತ್ತೊಂದರೊಳಗಡೆ ಸ್ಪೆಷಲ್ ಕೋಟಾಗೆ ಒಂದು ನೂರ ಅರ್ವ ಹತ್ತೊಂಬತ್ತು ಇಟ್ಟಿದ್ದಾರೆ ಆಮೇಲೆ ಅದರಲ್ಲಿ ಮತ್ತೆ ನಾನ್ ಎಚ್ ಕೆಗೆ ನಾನ್ ಎಚ್ ಕೆ ಅಂತಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ನಾಲ್ಕುನೂರ ನಲ್ವತ್ತೆರಡು ಎಚ್ ಕೆಗೆ ತೊಂಬತ್ತು ಸೀಟ್ಗಳನ್ನು ರಿಸರ್ವ್ ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಕೋಟಾದಲ್ಲಿ ಏನು ಮಾಡಿ ಗೌರ್ಮೆಂಟ್ ಕಾಲೇಜಲ್ಲಿ ಇಷ್ಟೊಂದು ಏನು ಮಾಡಿದ್ದಾರೆ ಅಂದರೆ ಡಿವೈಡ್ ಮಾಡಿರಂಥದ್ದು ಸ್ಪೆಷಲ್ ಕೋಟಾಗೆ ನೂರ ಹತ್ತೊಂಬತ್ತು ಸ್ಪೆಷಲ್ ಕೋಟ ಅಂದರೆ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನು ಆಮೇಲೆ ಇನ್ ಸರ್ವಿಸು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಅವ್ರಗಳಿಗೆ ಆಮೇಲೆ ನಾನ್ ಎಚ್ ಕೆ ಅಂದರೆ ಯಾರು ಅಂತಂದರೆ ಇವು ಬೆಂಗಳೂರು ಸೈಡು ಮಂಗಳೂರು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮೈ ಶಿವಮೊಗ್ಗ ಮೈಸೂರು ಈ ರೀತಿ ಹೆಚ್ ಕೆ ಅಂತಂದರೆ ಇವರು ಕಲಬುರಗಿ ಓಕೆ ಆಮೇಲೆ ಬಳ್ಳಾರಿ ವಿಜಯನಗರ ಈ ರೀತಿ ಬರುವಂಥ ಕೊಪ್ಪಳ ಕಡೆ ಇದಾವೆ ನೆಕ್ಸ್ಟ್ ಇಲ್ಲಿ ಪ್ರೈವೇಟ್ ಕಾಲೇಜ್ ನೋಡಿರಿ ಪ್ರೈವೇಟ್ ಕಾಲೇಜ್ ಒಟ್ಟು ಎಷ್ಟು ಅಂದ್ರೆ ಏಳ್ನೂರ ಎಪ್ಪತ್ನಾಲ್ಕು ಪ್ರೈವೇಟ್ ಕಾಲೇಜ್ ಇದಾವೆ ಅದ್ರ ಒಳಗಡೆ ನಲ್ವತ್ತೈದು ಸಾವಿರದ ಆರುನೂರ ಎಪ್ಪತ್ತೈದು ಸೀಟ್ಗಳಿದಾವೆ ಅದರಲ್ಲಿ ಗೋರ್ಮೆಂಟಿಗೆ ಹೋಗಿರೋದು ಜಸ್ಟ್ ಎಷ್ಟೆಂದರೆ ನಾಲ್ಕು ಸಾವಿರದ ಐದುನೂರ ಅರವತ್ತ್ಮೂರು ಅಷ್ಟೇ ಹೋಗಿರೋದು ಗೌರ್ಮೆಂಟ್ ಅಂಡ್ರಿಗೆ ಹೋಗಿರುವಂಥದ್ದು ಆಮೇಲೆ ಇದರಲ್ಲಿ ನೋಡಿ ಎರಡು ನೂರ ಇಪ್ಪತ್ತೆಂಟು ಸ್ಪೆಷಲ್ ಕೋಟ ಮೂರು ಸಾವಿರದ ನಾಲ್ಕುನೂರ ಅರವತ್ತೇಳು ನಾನ್ ಹೆಚ್ಚಿಗೆ ಹೋಗಿದ್ದಾವೆ ಆಮೇಲೆ ಕೆಗೆ ಎಂಟುನೂರ ಅರವತ್ತೆಂಟು ಸೀಟುಗಳು ಹೋಗಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಂದಿನಲ್ಲಿ ಗೋರ್ಮೆಂಟ್ ಅಂದ್ರಲ್ಲಿ ಇಷ್ಟೇ ಇರೋ ಸೀಟುಗಳು ಟೋಟ್ಲ್ ಐದು ಸಾವಿರದ ಎರಡು ನೂರ ಹದಿನಾಲ್ಕು ಸೀಟುಗಳು ಅಷ್ಟೇ ಇರುವಂಥದ್ದು ಇದರಲ್ಲಿ ಅಪ್ಲಿಕೇಶನ್ ಬಂದಿರೋದು ನೋಡ್ಬೋದು ನಿಮಗೆಲ್ಲ ಒಂದು ಸೊ ಅರೌಂಡ ಅಪ್ಪ ಬಂದರೆ ಐದು ಸಾವಿರದ ಎರಡು ನೂರ ಹದಿನಾಲ್ಕು ಸೀಟಲ್ಲಿ ಐದು ಸಾವಿರದ ಎರಡು ನೂರ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಇದನ್ನು ಹಂಚಿಕೆ ಮಾಡ್ತಾರೆ ಓಕೆ ನಾ ಲೆಕ್ಕ ಇಟ್ಕೊಂತೀನಿ ಹತ್ತು ಸಾವಿರ ಒಂದು ಏನೋ ಅಪ್ಲಿಕೇಶನ್ಗಳು ಬಂದಿದ್ದಾವೆ ಅಂತ ಹೇಳ್ಕೊಳ್ಳೋಣ ಆ ಹತ್ತು ಸಾವಿರ ಅಪ್ಲಿಕೇಶನ್ ಒಳಗಡೆ ಹತ್ತು ಸಾವಿರ ಅಪ್ಲಿಕೇಶನ್ ಒಳಗಡೆ ಐದು ಸಾವಿರ ಎರಡು ನೂರ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಮಾತ್ರ ಸೀಟಿ ಹಂಚಿಕೆ ಮಾಡ್ತಾರೆ ಓಕೆ ರಿಮೇನಿಂಗ್ ಎಲ್ಲ ಅಂದರೆ ಇರೋದಿಷ್ಟು ಗೋರ್ಮೆಂಟು ಮತ್ತು ಪ್ರೈವೇಟ್ ಎರಡೂ ಸೇರಿಸಿ ಸೀಟೇ ಇರೋದಿಷ್ಟು ಈ ಸೀಟ್ ಒಳಗಡೆ ಏನು ಮಾಡ್ತಾರೆ ಅಂತಂದರೆ ಒಂದು ಸೀಟುಗಳ ಏನು ಮಾಡ್ತಾರೆ ಅಭ್ಯರ್ಥಿಗಳಿಗೆ ಹಂಚಿಕೆಯನ್ನು ಮಾಡ್ತಾರೆ ಸೊ ಹೀಗಾಗಿ ಯಾರು ಒಂದು ಫಾರ್ ಎಕ್ಸಾಂಪಲ್ ನಲ್ವತ್ತೈದು ಪರ್ಸೆಂಟೇಜ್ ಇದ್ದ ಒಂದು ಏನು ಗತಿ ಓಕೆ ಅಂಥವ್ರುಗಳಿಗೆ ಸೀಟ್ ಸಿಗೋದಿಲ್ಲ ನಲವತ್ತೈದು ಪರ್ಸೆಂಟೇಜ್ ಇದ್ದವ್ರಿಗೆ ಸೀಟ್ ಸಿಗದೆ ಇರ್ಬೋದು ಓಕೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ನಾಲ್ ಐವತ್ತರ ಒಳಗಡೆ ಏನಿರ್ತದೆ ನೋಡ್ರಿ ಐವತ್ತು ಐವತ್ತರ ಅರೌಂಡ್ ಐವತ್ತರ ಒಳಗಡೆ ಇರುವಂಥವ್ರುಗಳಿಗೆ ತುಂಬ ವೆರಿ ರಿಯರ್ ಸೀಟ್ ಸಿಗುವಂಥದ್ದು ಯಾಕಂದರೆ ಸೀಟ್ಗಳು ಐದು ಸಾವಿರ ಎರಡುನೂರ ಹದಿನಾಲ್ಕೇ ಇರೋದ್ರಿಂದ ಹತ್ತು ಸಾವಿರ ಅಪ್ಲಿಕೇಶನ್ ಅಂದರೆ ಮೇಲ್ಭಾಗದಲ್ಲಿರುವಂಥ ಅಂದರೆ ಎಂಟು ಸಾವಿರದ ನಂತರ ಇರುವಂಥ ಅಭ್ಯರ್ಥಿಗಳಿದಾರಲ್ಲ ಸೊ ಅವ್ರುಗಳು ತುಂಬ ಪರ್ಸೆಂಟೇಜ್ ಕಡಿಮೆ ಇರ್ತವೆ ಅವ್ರು ಕಾಂಪಿಟ್ ಮಾಡಬೇಕಾಗತ್ತೆ ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳ್ರಿ ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ ಆದರೆ ಏನು ಮಾಡೋದಿಲ್ಲ ಅಂದರೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹಾಜರಾತಿ ಆಗೋದಿಲ್ಲ ಸುಮ್ಮನೆ ಅಪ್ಲಿಕೇಶನ್ ಹಾಕಿರ್ತಾರೆ ಮತ್ತು ಎಲ್ಲರೂ ಬಿ ಎ ಬಿ ಕಾಮ್ ಹೋಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದು ಒಂದು ಇಲ್ಲಿ ಒಂದು ಸಾವಿರ ಎರಡು ಸಾವಿರ ಲೆಸ್ ಆಗಿಬಿಡುತ್ತೆ ಅದ್ರ ಜೊತೆಗೆ ನಮ್ಮ ಪಿ ಯು ಸಿ ಸೈನ್ಸ್ ಆದವರು ಅವರು ಬಿ ಎಸ್ ಸಿಗೂ ಹಾಕಿರ್ತಾರೆ ಇಲ್ಲಿ ಪ್ಲಸ್ ಇಲ್ಲಿ ಪ್ಯಾ ಜೆ ಎನ್ ಎಮ್ಗೆ ಹಾಕಿರ್ತಾರೆ ಬಟ್ ಅವರು ಜೆ ಎನ್ ಎ ಬಿ ಎಸ್ ಸಿ ಹೋಗಿಬಿಟ್ಟಿರ್ತಾರೆ ಅವರೊಂದು ಫೈವ್ ಪರ್ಸೆಂಟ್ ಅಂದರೆ ಒಂದು ಐದುನೂರು ಜನ ಸೊ ಇವೆಲ್ಲ ಒಟ್ಟು ಕುಡಿಸಿದರೆ ಒಂದು ಆರು ಸಾವಿರ ಆರಿಂದ ಏಳು ಸಾವಿರ ಜನ ಅಂತ ಕಾಂಪಿಟೇಷನ್ ಮಾಡ್ತಿರ್ತಾರೆ ಅದರಲ್ಲಿ ಐದು ಸಾವಿರ ಜನಕ್ಕೆ ಸೀಟ್ಗಳನ್ನು ಕೊಡ್ತಾರೆ